ಇರಾಕ್ ಮತ್ತು ಇರಾನ್ ನಡುವಿನ ಸಂಘರ್ಷ ಯುದ್ಧ ಇದೆಯಲ್ಲ, ಅದು ಕೇವಲ ಎರಡು ದೇಶಗಳ ಮಧ್ಯೆ ನಡೆಯುತ್ತಿರುವಂಥ ಯುದ್ಧ ಅಂತ ಪರಿಗಣಿಸ್ತಾ ಇಲ್ಲ, ಬದಲಾಗಿ ಇದು ವಿಶ್ವ ಯುದ್ಧದ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ ಮಾತಾಡೋಣ. ಹರೀಶ್ ನಿಂಗಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ನೋಡ್ತಾ ಇದ್ವಿ ಇಷ್ಟು ದಿನಗಳ ಕಾಲ ಇರಾನ್ ಒಂದು ಬಾರಿ ದಾಳಿ ಮಾಡಿತು, ಆನಂತರ ತಟಸ್ಥ ನೀತಿಯನ್ನು ಅಥವಾ ಯುದ್ಧದ ಕದನ ವಿರಾಮ ಘೋಷಣೆ ಮಾಡಿದ ರೀತಿಯಲ್ಲಿ ಇತ್ತು, ಇದಕ್ಕೆ ಅಗೇನ್ ಮತ್ತೆ ಯುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ, ಏನು ಕಾರಣ ಅಂತ ನೋಡಿ. ಈಗ ಫಸ್ಟು ದಾಳಿ ಮಾಡಿದ ಮೇಲೆ ನಿಂತ್ಕೋತದು ಅವ್ರಿಗೆ, ಯಾವಾಗ ಈ ಹನಿಯಾ ಅನ್ನೋರನ್ನ ಇರಾನಲ್ಲೇ ಹೋಗಿ ಹೊಡಿತಾರೆ ಇಸ್ರೇಲ್ ಅವರು, ಆವಾಗ ಎಲ್ಲೋ ಅವ್ರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ತುಂಬಾ ಒಂದು ಏನಾಗುತ್ತೆ, ಒಂದು ಏನಪ್ಪ ಅವಮಾನ ಆಗುತ್ತೆ. ಇರಾನ್ ದೇಶದೊಳಗೆ ಬಂದು ಅದು IRGC ಅನ್ನೋ ಒಂದು ಮೋಸ್ಟ್ ಪವರ್ಫುಲ್ ಏನು ಹೇಳ್ತಾರೆ ಏಜೆನ್ಸಿ ಇನ್ ಇರಾನ್. ಸೊ ಅವ್ರ ದೇಶ, ಅವ್ರ ದೇಶದೊಳಗೆ ಅವ್ರ ಗಾರ್ಡಲ್ಲಿ ಇರಬೇಕಾದ್ರೇ ಅವ್ರ ರೂಮು, ಅದು ಪಿನ್ ಪಾಯಿಂಟ್ ರೂಮು, ಬೇರೆ ಯಾವ ಆ ಬಿಲ್ಡಿಂಗಲ್ಲಿ ಏನೂ ಡ್ಯಾಮೇಜ್ ಆಗಲ್ಲ. ಅವರ ಇಸ್ಮೇಲ್ ಅನಿಯ ಎಲ್ಲಿರ್ತಾರೋ ಅವ್ರಿಗೆ ಮಾತ್ರ, ಅವ್ರಿಗೆ ಮಾತ್ರ ಏಟಾಗುತ್ತೆ. ಈಗ ಪಕ್ಕದ ಮನೆಯವನು ನಮ್ಮ ಕಾಂಪೌಂಡಿಗೆ ಬಂದು ಮಾಡಿ ನಿಮ್ಮ ರೂಮಲ್ಲಿರೋನ್ನೇ ಹೊಡಿಯೋದು, ಇಡೀ ಮನೆನೂ ಹೊಡೆಯಲ್ಲ, ರೂಮಲ್ಲಿ ಇರೋದೇನೆ ಅವ್ನಿಗೆ ಹೇಗೆ ಗೊತ್ತು, ಆ ರೂಮ್ ಹೇಗೆ ಗೊತ್ತು, ಅಲ್ಲೇ ಇದ್ದಾನೆ, ಇದೇ ಜಾಗದಲ್ಲಿ ಇದ್ದಾನೆ ಅಂದರೆ ಅವರಲ್ಲಿ ಇರಾನಲ್ಲೂ ಕೆಲವು ಮೋಲ್ಸ್ ಇದ್ದಾವೆ ಇವರಿಗೆ ಐಡಿಯಾ ಕೊಡ್ತಾ ಇರೋದು. ಸೊ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅವಮಾನ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಹಿಜ್ಬುಲ್ಲಾ ಅವ್ರದ್ದು ಇವ್ರನ್ನ ಹೊಡಿತಾರೆ, ಯಾರು ನಸ್ರಲ್ಲಾ ಅಂತ ಸೆಪ್ಟೆಂಬರ್ 27ನೇ ತಾರೀಕೇನೋ ಹೊಡಿತಾರೆ. ಅವ್ರು ಬಂದು ಹಿಜ್ಬುಲ್ಲಾನ ಭಾಳ ದೊಡ್ಡ ಮಟ್ಟದಕ್ಕೆ ತೊಗೊಂಡೋಗಿರ್ತಾರೆ. ಇಸ್ರೇಲ್ಗೆ ಒಂದು ಕಡೆ 2006ರಲ್ಲಿ ಅವ್ರ ಮೇಲೆ ಒಂಥರ ಗೆಲ್ಲತ್ತಾರೆ ಅನ್ನೋಕ್ಕಾಗಲ್ಲ, ಒಂಥರ ಸ್ಟ್ಯಾಂಡ್ ಸ್ಟಿಲ್ಗೆ ತೊಗೊಂಬರ್ತಾರೆ. ಸೊ ಇಷ್ಟು ಶಕ್ತಿಯುತವಾದ ಒಬ್ಬ ನಾಯಕನ್ನು ಇರಾನೇ ಬೆಳೆಸಿದಂಥ ನಾಯಕನ್ನು, ಆಮೇಲೆ ಅಲ್ಲಿರೋ ಅಧ್ಯಕ್ಷ ಕಾಮಿನಿ ಇರ್ತಾನಲ್ಲ, ಅವನು ಇವರು ತುಂಬಾ ಮಿತ್ರರಾಗಿರ್ತಾರೆ. ಸೊ ಇದೆಲ್ಲ ಅವ್ರಿಗೆ ಒಂದು ಭಾಳ ಎಮೋಷ್ನಲಿ ಭಾಳನೇ ನೋವಾಗುತ್ತೆ. ಸೊ ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಅವ್ರು ಏನು ಮಾಡ್ತಾರೆ, ಇಲ್ಲ ಇವ್ರಿಗೊಂದು ಪಾಠ ಕಲಿಸ್ಲೇಬೇಕು ಅಂತ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನ ಲಾಂಚ್ ಮಾಡ್ತಾರೆ. ಹತ್ತತ್ರ 180 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಲಾಂಚ್ ಮಾಡ್ತಾರೆ. ಬಟ್ 180 ಮಿಸೈಲ್ಸಲ್ಲಿ ಎಲ್ಲೂ ಎಷ್ಟು ಪರಿಣಾಮ ಆಗಿದೆ ಇಸ್ರೇಲ್ ಮೇಲೆ, ಎಷ್ಟು ನಷ್ಟ ಆಗಿದೆ ಅಂತ ಯಾವ ಮೀಡಿಯಾನೂ ಸರಿಯಾಗಿ ಹೇಳ್ತಾ ಇಲ್ಲ. ಕೆಲವು ಮೀಡಿಯಾಸ್ ಏನೂ ಆಗಿಲ್ಲ, ಬರೀ 8 ಜನ ಆ ಉಗ್ರರಿಂದ ಸಾಯ್ತಾರೆ ಅಂತ ಬರ್ತಾರೆ. ಬಟ್ ಕೆಲವು ರಷ್ಯನ್ ಮೀಡಿಯಾಸ್ ಏನಂತ ಕೊಡ್ತಾ ಇದೆ ಅಂದರೆ 20 F-35 ಏರ್ಕ್ರಾಫ್ಟ್ಗಳು ಅವ್ರದ್ದು ಧ್ವಂಸ ಆಗಿದೆ, ಮತ್ತು ಕೆಲವು ಮಿಸೈಲ್ಸ್ಗಳೆಲ್ಲ ಧ್ವಂಸ ಆಗಿದೆ ಅಂತ ಕೆಲವು ಮಾಹಿತಿಗಳು ಬರ್ತಾ ಇದ್ದಾವೆ. ಬಟ್ ಕರೆಕ್ಟಾಗಿ ಅವ್ರಿಗೆ ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಪರಿಣಾಮ ಬೀಳಿದೆ ಈ ಒಂದು ಬ್ಯಾಲಿಸ್ಟಿಕ್? ಸರ್, ಈಗ ನನಗೆ ಮೂಲ ಪ್ರಶ್ನೆ ಅಂತ ಹೇಳಿದ್ರೆ, ಸರ್, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗಲಿಕ್ಕೆ ಕೆಲವು ಕಾರಣಗಳಿದ್ದಾವೆ. ಹೌದಾ? ಮೂಲ ಕಾರಣಗಳಂತೂ ಇದ್ದೇ ಇದೆ. ಭಾರತ ಮತ್ತು ಚೀನಾ ಮಧ್ಯೆ ಯುದ್ಧ ಆಗಲಿಕ್ಕೂ ಕೂಡ ಕಾರಣಗಳಿದ್ದಾವೆ. ಹೌದಾ? ಈ ಇರಾಕ್ ಮತ್ತು ಇರಾನ್ ನಡುವಿನ ಮೂಲ ಸಮಸ್ಯೆ ಏನು ಹಾಗಾದರೆ? ಈಗ ಇರಾಕ್ ಇರಾನ್ಗಿಂತ ಈಗ ಅವ್ರಿಗೆ ಈ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಇರುವಂಥ ಸಮಸ್ಯೆ ಏನಪ್ಪ ಅಂದರೆ, ಇರಾನ್ ಅವರು ಎಲ್ಲೋ ಒಂದು ಕಡೆ ದೇ ವಾಂಟ್ ಟು ಡೆವಲಪ್ ದಿ ಪ್ಯಾಲಿಸ್ಟೈನಿಯನ್ಸ್ಗೆ ಅವರೊಂದು ಏನಂದರೆ ಸಾಫ್ಟ್ ಕಾರ್ನರ್ ಇದೆ. ಆ ಪ್ಯಾಲಿಸ್ಟೈನಿಯನ್ಸ್ಗೆ ತುಂಬ ತೊಂದರೆ ಕೊಡ್ತಾರೆ ಅನ್ನೋದೊಂದು ಅವರು ಮೈಂಡಲ್ಲಿದೆ, ಉಳ್ಕೊಂಬಿಟ್ಟಿದೆ. ಮತ್ತು ಈ ಮಿಡಲ್ ಈಸ್ಟ್ನ ಕಂಟ್ರೋಲ್ ಮಾಡ್ತಾ ಇರೋದು ಇದೊಂದೇ ದೇಶ. ಈ ಮಿಡಲ್ ಈಸ್ಟ್ ಫುಲ್ ಇರೋದೇ ಇಸ್ಲಾಮಿಕ್ ಕಂಟ್ರಿ ಎಕ್ಸೆಪ್ಟ್ ಈ ಒಂದು ದೇಶ. ಈ ಒಂದು ದೇಶ ಅನ್ನಿಟ್ಕೊಂಡು ಅಮೇರಿಕ ಆಟಾಡ್ತಾ ಇದೆ, ಯಾಕಂದರೆ ಇಸ್ರೇಲ್ನ ಇಟ್ಕೊಂಡು. ಯಾಕಂದರೆ ಅವ್ರಿಗೆ ಮಿಡಲ್ ಈಸ್ಟಲ್ಲಿ ಬೇರೆ ಯಾವ ದೇಶಗಳ ಮೇಲೂ ಅವ್ರಿಗೆ ಅಷ್ಟು ನಂಬಿಕೆ ಇಲ್ಲ. ಆ ಮಿಡಲ್ ಈಸ್ಟ್ನ ಅವರು ಅವರ ಹಿಡಿತದಲ್ಲಿ ಇರಬೇಕು ಅಂದರೆ ಇಸ್ರೇಲ್ ಎಷ್ಟು ಗಟ್ಟಿ ಇರ್ತದೋ ಅಷ್ಟು ಹಿಡಿತದಲ್ಲಿ ನಾವು ಮಿಡಲ್ ಈಸ್ಟ್ ಇಟ್ಕೋತೀವಿ ಅನ್ನೋದು ಒಂದಿದೆ. ಸೊ ಇದು ಎಲ್ಲೋ ಇರಾನ್ಗೂ ಒಂಥರ ನೋವುಂಟು ಮಾಡ್ತಾನೆ ಇದೆ ಇದು. ಆಮೇಲೆ ಇರಾನನ್ನು ಬೆಳೆಯೋಕ್ಕೆ ಅಮೇರಿಕ ಯಾವತ್ತೂ ಬಿಡ್ತಾ ಇಲ್ಲ. ಅವ್ರ ಹತ್ರ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದೆ, ನ್ಯೂಕ್ಲಿಯರ್ ವೆಪನ್ಸ್ ಮಾಡೋ ಶಕ್ತಿ ಇದೆ. ಎಲ್ಲ ಇದ್ರೂ ಇವರಿಬ್ಬರು ಮಧ್ಯೆ ಕಿತ್ತಾಟ ನಡೀತಾನೆ ಇದೆ. ಇವ್ರ ಮೇಲೆ ಸ್ಯಾಂಕ್ಷನ್ಸ್ ಮೇಲೆ ಹಾಕಿ ಸ್ಯಾಂಕ್ಷನ್. ಇಸ್ರೇಲ್ ಹೆಂಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಷ್ಟೇ ಇರಾನ್ನಲ್ಲಿ ಒಂದು ಕುದೀತಾ ಹೋಗುತ್ತೆ ರಕ್ತ. ಇರಾನ್ ಒಂಥರ ಕುದೀತಾ ಹೋಗುತ್ತೆ. ಆಮೇಲೆ ಪ್ಯಾಲಿಸ್ಟೈನನ್ ಮೇಲೆ ಎಷ್ಟೇ ದಾಳಿ ಆಗ್ತಾ ಇದ್ರು ಇರಾನ್ಗೆ ಒಂಥರ ಕುದೀತಾ ಇರುತ್ತೆ. ಇರಾನ್ ಯಾವತ್ತೂ ಡೈರೆಕ್ಟಾಗಿ ಇಸ್ರೇಲ್ ಜೊತೆ ವಾರ ಯುದ್ಧಕ್ಕೆ ಇಳಿದಿರಲಿಲ್ಲ. ಫಸ್ಟು ಒಂದು ಅಟ್ಯಾಕ್ ಮಾಡಿದ್ರೆ ಈಗ ಎರಡನೇ ಅಟ್ಯಾಕು. ಇವ್ರು ಹೆಂಗೆ ದಾಳಿ ಮಾಡ್ತಿದ್ರು ಅಂದರೆ ಹಿಜ್ಬುಲ್ಲಾ ಅಂತಿತ್ತು,
ಈ ಕಡೆ ಔತಿ, ಈ ಕಡೆ ಸಿರಿಯಾದಲ್ಲಿ ಅವ್ರದೇ ಆದ ಒಂದು ಟೀಮ್ ಇತ್ತು, ಇತ್ತಲಾಗಿ ಇರಾಕಲ್ಲಿ ಒಂದು ಟೀಮ್ ಅವರೇ ಬೆಳೆಸಿದ್ರು, ಮತ್ತು ಬಹರೀನಲ್ಲಿ ಒಂದಷ್ಟು ಟೀಮ್ ಬೆಳೆಸಿದ್ರು. ಈ ಥರ ಇಂಡೈರೆಕ್ಟಾಗಿ ಇವ್ರಿಗೆಲ್ಲ ಸರಬರಾಜು ಮಾಡಿಕೊಂಡು, ಮಿಸೈಲ್ಸ್ಗಳು ಕೊಟ್ಕೊಂಡು, ಟೆಕ್ನಾಲಜಿ ಕಟ್ಕೊಂಡು, ಇವ್ರ ಮೂಲಕ ಇಸ್ರೇಲ್ಗೆ ಅಟ್ಯಾಕ್ ಮಾಡ್ತಿದ್ರು. ಇವತ್ತು ಡೈರೆಕ್ಟಾಗಿ ಯಾವತ್ತು ಇರಾನು ಮತ್ತು ಇಸ್ರೇಲು ಇದು ಆಗ್ತಾ ಇರೋದು ಎರಡನೇ ಸಲ. ಇಸ್ರೇಲ್ ಇಸ್ರೇಲ್ ಇಷ್ಟು ಬಲಿಷ್ಠವಾಗಿದೆ, ಇರಾನ್ ದಾಳಿ ಮಾಡುವಷ್ಟು ಧೈರ್ಯ ತೋರಿಸುತ್ತಲ್ಲ. ಅಲ್ಲ, ಇರಾನೂ ಇಸ್ರೇಲ್ ಅಷ್ಟು ಟೆಕ್ನಾಲಜಿಕಲಿ ಬಲಿಷ್ಠವಾಗಿ ಇಲ್ಲದೇ ಇರ್ಬೋದು, ಬಟ್ ಅವ್ರ ಹತ್ರ ಕೆಲವು ವೆಪನ್ಸ್ಗಳು ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಡ್ರೋನ್ಸ್ ತಗೊಳ್ಳಿ, ಈಗ ರಷ್ಯನ್ಸೇ ಅವ್ರ ಹತ್ರ ತಗೊಳ್ಳೋ ಅಷ್ಟು ಶಕ್ತಿಯುತವಾಗಿದ್ದಾರೆ. ಅಂದ್ರೆ ಅವರು ಬ್ರಿಲಿಯಂಟ್ಸ್ ಇದ್ದಾರೆ, ಬಟ್ ಅವ್ರಿಗೇನಾಗಿದೆ ಈ ಸ್ಯಾಂಕ್ಷನ್ಸ್ ಇರೋದ್ರಿಂದ ಅವ್ರಿಗೇನೇ ಕೆಲವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅದು ಇದು ಯಾವುದು ಸಿಗ್ತಾ ಇಲ್ಲ. ಬಟ್ ಈ ಚೈನೀಸ್ ಇಂದ ಈಗೆಲ್ಲೋ ಅವ್ರಿಗೆ ಸುಮಾರು ಐಟಮ್ಸ್ಗಳು ಸಿಗ್ತಾ ಇದಾವೆ. ಕೆಲವು ದೇಶಗಳು ಕೂಡ ಇಸ್ರೇಲ್ಗೆ ಒಂದ್ ಸ್ವಲ್ಪ ದೇಶಗಳು ಸಪೋರ್ಟ್ ಮಾಡುತ್ತೆ, ಇನ್ ಮುಂದೆ ಇರಾನ್ ಸ್ವಲ್ಪ ದೇಶಗಳು ಸಪೋರ್ಟ್ ಮಾಡುತ್ತೆ. ಈಗ ಇಸ್ರೇಲ್ಗೆ ದೇಶಗಳು ಸಪೋರ್ಟ್ ಮಾಡ್ತಾ ಇದೆ, ಬಟ್ ಒಂಥರ ಮಿಡಲ್ಸ್. ಈಗ ಭಾರತ ತಗೊಳ್ಳಿ, ಇಸ್ರೇಲ್ ಮಾಡೋದು ಒಳ್ಳೇದು ಅನಿಸ್ತಾ ಇದೆ. ಅವ್ರ 1000 ಜನ ಯಾವಾಗ ಅವ್ರಿಗೆ ನಷ್ಟ ಉಂಟು ಮಾಡಿದ್ರು, ಇಸ್ರೇಲ್ ಮಾಡಿದ್ದು ಒಳ್ಳೇದು ಅಂತಲೇ ಹೇಳಿದ್ರು. ಬಟ್ ಅದು ಒಂದು ಸ್ಟೇಜ್ ತನಕ ಓಕೆ, ಬಟ್ 40,000 ಜನ, 50,000 ಜನ, ಅದರಲ್ಲಿ ಅರ್ಧದಷ್ಟು ಮಕ್ಕಳುಗಳೇ ಸತ್ತೋಗ್ತಾರೆ. ಈ ಥರ ಎಲ್ಲ ಆದಾಗ ಏನಾಗ್ತಿದೆ, ಎಲ್ಲ ಕಡೆ ವಿಶ್ವವ್ಯಾಪ್ತಿ ಅವ್ರ ಮೇಲೆ ಹ್ಯುಮ್ಯಾನಿಟೇರಿಯನ್ ಇದು ಅವರು ಕನ್ಸಿಡರ್ ಮಾಡ್ತಿಲ್ಲ ಅನ್ನೋ ಒಂದು ಅವ್ರ ಮೇಲೆ ತುಂಬಾ ಇದೆ. ಈವನ್ ಅಮೆರಿಕನ್ ಸಹಿತ ಅದನ್ನು ಕ್ರಿಟಿಸೈಸ್ ಮಾಡ್ಕೋತಾ ಬರ್ತಾ ಇದ್ದಾರೆ, ಈ ಜನನ ಸಾಯಿಸ್ಬೇಡಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಅವ್ರ ಸಪೋರ್ಟ್ ಇಲ್ಲದೇ ಇವರು ಇಷ್ಟು ಮುಂದೆ ಹೋಗೋಕ್ಕೂ ಆಗಲ್ಲ. ಇನ್ಫ್ಯಾಕ್ಟ್ ಅಮೆರಿಕನ್ ಸಪೋರ್ಟು ಇದೆ. ಈ ತೈಲ ಬೆಲೆ ವಿಚಾರ ಮಾತ್ರ ಇಲ್ಲಿ ಎಫೆಕ್ಟ್ ಆಗುತ್ತಾ, ಬೇರೆ ಬೇರೆ ವಿಚಾರಗಳು? ನಾನು ಹೇಳದ್ನಲ್ಲ, ಡಾಲರ್ಸ್ ಎಫೆಕ್ಟ್ ಆಗ್ಬೋದು, ಗೋಲ್ಡ್ ಇನ್ನು ಸಿಕ್ಕಾಪಟ್ಟೆ ಪ್ರೈಸ್ ರೈಸ್ ಆಗ್ಬೋದು, ಇನ್ಫ್ಲೇಷನ್ ಜಾಸ್ತಿ ಆದರೆ ದಿನನಿತ್ಯ ಬಳಕೆ ವಸ್ತುಗಳು ಜಾಸ್ತಿ ಆಗ್ಬೋದು. ಶೇರು ಮಾರುಕಟ್ಟೆ ಕಂಪ್ಲೀಟ್ ವಾಲಟೈಲ್ ಆಗ್ಬಿಡುತ್ತೆ. ಈಗ ಯಾರು ಶೇರ್ ಹಾಕಕ್ ಹೋಗಲ್ಲ. ಈಗೆಲ್ಲ ಏನು ಮಾಡ್ತಾರೆ, ಡಾಲರ್ಸ್ಗೆ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲ ಗೋಲ್ಡ್ ಹಾಕಕ್ ಹೋಗ್ತಾರೆ, ಇಲ್ಲ ಆ ಥರ ಇನ್ವೆಸ್ಟ್ಮೆಂಟ್ಸ್ ಕೊಟ್ಟೋಗ್ತಾರೆ. ಸೊ ಈ ವಾರ್ ಅಂತ ಬಂದಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಎಸ್ ಸರ್, ಧನ್ಯವಾದಗಳು ಸರ್, ನಮ್ಮ ಜೊತೆ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಎಸ್, ಯುದ್ಧಗಳು ಅಂತ ಹೇಳಿದ್ರೆ ಯಾವ ದೇಶಕ್ಕೂ ಕೂಡ ಅದು ಶ್ರೇಷ್ಠವಾದದ್ದು ಅಲ್ಲವೇ ಅಲ್ಲ. ಎಷ್ಟೇ ದ್ವೇಷಗಳು, ಎಷ್ಟೇ ದಾಳಿ ಪ್ರತಿದಾಳಿ ನಡೆಸುವಂಥ ವೈಮನಸ್ಸಿದ್ರೂ ಕೂಡ ಯುದ್ಧದ ಹಂತಕ್ಕೆ ಹೋಗಬಾರ್ದು. ಆದರೆ ಯುದ್ಧ ಅನ್ನೋದು ಇತ್ತೀಚೆಗೆ ಒಂದು ರೀತಿ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡಿಕೊಳ್ಳೋಕ್ಕೆಲ್ಲ, ನಾನು ನನ್ನ ಪ್ರತೀಕಾರವನ್ನು ತೀರಿಸ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಈ ಕಾರಣದಿಂದಾಗಿ ಅನೇಕ ವ್ಯತ್ಯಾಸಗಳು ಕಾಣಿಸುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ, ತೈಲ ಮಾರುಕಟ್ಟೆಯಲ್ಲೂ ಕೂಡ ಕೆಲವು ಬೆಳವಣಿಗೆಗಳು ಖಂಡಿತವಾಗೂ ಕಾಣಿಸುತ್ತೆ. ಆದರೆ ಈ ಯುದ್ಧ, ವಿಶ್ವ ಯುದ್ಧ ಆಗದೇ ಇರಲಿ ಅನ್ನೋದೇ ಎಲ್ಲರ ಆಶಯ ಆಗಿದೆ. ಯಾಕಂತ ಹೇಳಿದ್ರೆ, ಕೆಲವಷ್ಟು ಒಂದು ದೇಶ ಇನ್ನೊಂದು ದೇಶ ಯುದ್ಧ ಮಾಡುತ್ತೆ ಅಂದಾಗ ಈ ದೇಶಕ್ಕೊಂದು 16 ದೇಶಗಳು, ಈ ದೇಶಕ್ಕೊಂದು 16 ದೇಶಗಳು, ಹೀಗೆ 16 ದೇಶಗಳು 16 ದೇಶಗಳ ಜೊತೆ ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಬಹಳ ದೊಡ್ಡ ರಕ್ತಪಾತ ಆಗಿ ಹೋಗ್ಬಿಡುತ್ತೆ. ಇಂಥ ವಿಶ್ವ ಯುದ್ಧಗಳು ನಡೆಯದೇ ಇರಲಿ, ಎಲ್ಲವೂ ಕೂಡ ಸುಗಮವಾಗಲಿ ಅಂತ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.